ಖಂಡಿತ ನಾನು ಈಗ ಒಂದು ಲಾಸ್ಟ್ ಒನ್ ವೀಕಿಂದ ಸಾಕಷ್ಟು ಒಳ್ಳೆ ರಿವ್ಯೂಸ್ ಕೇಳ್ತಾನೆ ಇದ್ದೆ. ಆಮೇಲೆ ಸಿನಿಮಾ ನೋಡ್ಬೇಕು ನೋಡ್ಬೇಕು ಅಂತ ನಮ್ಗೆ ಸಖತ್ ಕುತೂಹಲ ಆಯಿತು. ಸೊ ಇವತ್ತು ಅದನ್ನ ಬಂತು ಸಿನಿಮಾ ನೋಡಿದೆ, ತುಂಬ ಖುಷಿ ಆಯಿತು. ಅದೇ ಹೇಳ್ತಿದ್ರಲ್ಲ ಈಗ ತಾನೇ ಎರಡಕ್ಕೂ ಎ ಸರ್ಟಿಫಿಕೇಟ್ ಅಂತ. ನಮ್ಗೆ ಏನೋ ತುಂಬ ಕತೆಗಳಿದೆ. ಒಂದಷ್ಟು ಕತೆ ನಾವು ಮಕ್ಳಿಗೆ ಹೇಳ್ಬೇಕು, ಒಂದಷ್ಟು ಕತೆ ನಾವು ಫ್ಯಾಮಿಲಿಗೆ ಹೇಳ್ಬೇಕು, ಒಂದಷ್ಟು ಕತೆ ನಾವು ಈ ಥರ ಸಮಾಜಕ್ಕೆ ಹೇಳ್ಬೇಕು. ಅದರಲ್ಲಿ ಅದು ಮಕ್ಳಿಗೆ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಎ ರೇಟೆಡ್ ಕೊಡಲೇಬೇಕಾಗುತ್ತೆ. ನಂಗೆ ಈ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಅಂದರೆ ತುಂಬ ಇಮೋಷನ್ಸ್ ಫೀಲ್ ಮಾಡ್ಬೋದು ಸಿನಿಮಾದಲ್ಲಿ. ಮೇನ್ ಬಂದು ಎಷ್ಟು ಆ್ಯಕ್ಷನ್ ಇದೆ ಅಷ್ಟೇ ಇಮೋಷನಲ್ ಆಗಿದೆ ಕೂಡ ಸಿನಿಮಾ. ಆಮೇಲೆ ಕ್ಯಾರೆಕ್ಟರ್ಸ್, ಈಗ ಅದೊಂದು ಫೀಮೇಲ್ ಕಾಪ್ ಒಬ್ರು ಮಾಡಿದ್ರು. ಸೊ ಇಡೀ ಸಿನಿಮಾ ಬರ್ತಾರೆ, ಆಮೇಲೆ ಅಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅವ್ರದ್ದು. ಆಮೇಲೆ ಚಿಕ್ಕ ಚಿಕ್ಕ ಕಾಮಿಡಿಗಳು ಇಡೀ ಸಿನಿಮಾನ ತೊಗೊಂಡೋಗುತ್ತೆ. ಆಮೇಲೆ ಮೇನ್ ಬಂದ್ಬಿಟ್ಟು ಈ ಡ್ರಗ್ಸ್ ಅನ್ನೋ ಟಾಪಿಕ್. ಸೊ ಇದು ಡ್ರಗ್ಸ್ ಅನ್ನೋದು ನೂರಾರು ವರ್ಷದಿಂದ ನಮ್ಮ ಜೊತೆನೇ ಇದೆ, ಅದನ್ನ ಯಾರೂ ಏನೂ ಮಾಡೋಕ್ಕಾಗಿಲ್ಲ. ಸೊ ಆದರೆ ಯಾರೋ ಒಂದು ಸ್ಟೆಪ್ ಆರು ಸ್ಟೆಪ್ ತೊಗೊಂಡ್ರೇನೋ ಅದೊಂದು ಒಂದು ಹತ್ತು ಹಂತಕ್ಕೆ ಹೋಗುತ್ತೆ, ಆಮೇಲೆ ಅಲ್ಲೇ ನಿಂತ್ಬಿಡುತ್ತೆ. ಆಮೇಲೆ ಡ್ರಗ್ಸಲ್ಲಿ ಈಗ ಡ್ರಗ್ ಅಡಿಕ್ಷನ್ ನೋಡಿದ್ರೆ ನಾವು ಯಾವಾಗಲೂ ಅವ್ರನ್ನ ಒಂಥರ ಕೀಳಾಗಿ ನೋಡ್ತೀವಿ. ಬಟ್ ಆ್ಯಕ್ಚುಲಿ ಡ್ರಗ್ ಅಡಿಕ್ಸ್ ಅಂದರೆ ಈಗ ಈಗ ನಮಗೆ ಒಂದು ಕ್ಯಾನ್ಸರು ಯಾವುದೋ ಒಂದು ರೋಗ ಇದೆ, ಅದು ಒಂದು ರೋಗ ಥರ. ಸೊ ಅವ್ರನ್ನ ಆ್ಯಕ್ಚುಲಿ ನಾವು ಪ್ರೀತಿಯಿಂದ ನೋಡಬೇಕು. ಸೊ ಯಾಕಂದರೆ ಅವರು ಈಗ ಏನೇ ಅಂದ್ರೇನು ಈಗ ಒಂದು ಡ್ರಗ್ಸ್ ಏನಕ್ಕೆ ಮಾಡ್ತಿದ್ದಾರೆ ಇಲ್ಲ ನಶೆ ಏನಕ್ಕೆ ಮಾಡ್ತಾರೆ ಅಂದರೆ, ಸೊ ಅವ್ರ ಲೈಫಲ್ಲಿ ಏನೋ ಸರಿ ಇಲ್ಲ, ಸೊ ಆ ಎಸ್ಕೇಪ್ಗೆ ಒಂದು ನಶೆ ಮಾಡ್ತಾರೆ. ಸೊ ಅವ್ರಿಗೆ ಮೇನ್ ಆಗಿ ಏನಂದರೆ ನಾವು ಹೇಳ್ಬೋದು ಹೊಡ್ದಿ ಬಿಡ್ದಿ ಅಂತೆಲ್ಲ ಜನ ಹೇಳ್ತಾರೆ ಅದನ್ನ ನಿಲ್ಲಿಸಿ ನಿಲ್ಲಿಸಿ ಅಂತ. ಅದ್ರ ಬದಲು ಅವ್ರ ಲೈಫ್ನ ಚೆನ್ನಾಗಿ ಮಾಡಿದ್ರೆ, ಸೊ ಅವ್ರಿಗೆ ಲೈಫಲ್ಲಿ ಏನೋ ಒಂದು ಕೊರತೆ ಇರುತ್ತೆ ಇಲ್ಲ ಒಂದು ಮಾನಸಿಕ ಹಿಂಸೆ ಇರುತ್ತೆ, ಅದನ್ನ ಸರಿ ಮಾಡಿದ್ರೆ ಅವ್ರು ಆ ನಶೆಗೆ ಹೋಗಲ್ಲ. ಸೊ ಅದನ್ನ ಎಲ್ಲ ಜನ ಅನಿಸ್ತಾರೆ ನೋಡ್ಬೇಕು, ಅವ್ರನ್ನ ಒಂದು ಬೇರೆ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು, ಪ್ರೀತಿಯಿಂದ ನೋಡಬೇಕು ಅಂತ ನನಗೆ ಅನಿಸುತ್ತೆ. ಬಟ್ ಈ ಸಿನಿಮಾಲ್ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ಡ್ರಗ್ಸ್ ಬಗ್ಗೆ, ಡ್ರಗ್ಸ್ ಏನಕ್ಕೆ ತೋರ್ತಾರೆ, ವಿಧ ವಿಧವಾದ ಡ್ರಗ್ಸ್, ಅದು ಕ್ಲಾಸ್ ಪ್ರಕಾರ ಡ್ರಗ್ಸ್ ಹೇಗಿದೆ. ಸೊ ಎಲ್ಲರೂ ಆ ಸಿನಿಮಾ ನೋಡಬೇಕು, ಅವ್ರಿಗೆ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ ಡ್ರಗ್ಸ್ ಬಗ್ಗೆ. ಆಮೇಲೆ ಇನ್ನೊಂದು ಏನು ಈ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿದೆ ಏನಂದರೆ, ಒಂದು ಜೀವ ಅಂತ ಅನ್ಕೊಂತೀವಿ ನಾವು, ಆ್ಯಕ್ಚುಲಿ ಒಂದು ಜೀವದಿಂದ ಸುಮಾರು ಜೀವಗಳಿದೆ. ಸೊ ಅವ್ರೊಬ್ರಿಗೆ ಎಫೆಕ್ಟ್ ಆದರೆ ಅವ್ರ ಫ್ಯಾಮಿಲಿಗೆ, ಅವ್ರಿಗೆ ಫ್ರೆಂಡ್ಸ್ಗೆ, ಅವ್ರ ಪಾರ್ಟ್ನರ್ಗೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಅಂದರೆ ಆ ಅಡಿಕ್ಟ್ ಹಿಂದೆನಿರೋ ಫ್ಯಾಮಿಲಿ ಇಮೋಷನ್ಸ್ ಬಗ್ಗೆ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ. ಸೊ ತುಂಬ ಚೆನ್ನಾಗಿತ್ತು ಪಿಕ್ಚರು, ನಿಮ್ಮ ಆ್ಯಕ್ಟಿಂಗು, ನಿಮ್ಮ ಡೈರೆಕ್ಷನ್ ನಾನು ಹೇಳಲೇಬೇಕಾಗಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಬಸವಣ್ಣ ಇಂಡಸ್ಟ್ರಿಗೆ ಒಂದು ಬೂಸ್ಟರ್ ಡೋಸ್ ಅನ್ಬೋದಾ ಭೀಮಾ? ಹಂಡ್ರೆಡ್ ಪರ್ಸೆಂಟ್. ಆ್ಯಕ್ಚುಲಿ ನನಗನ್ಸುತ್ತೆ ಇಡೀ ಇಂಡಸ್ಟ್ರಿ ಸಿನಿಮಾ ಕಾಯ್ತಾ ಇದ್ರು ಅನಿಸುತ್ತೆ. ಈಗ ಸಿನಿಮಾ ಏನಾಗುತ್ತೆ ಥಿಯೇಟರ್ ತುಂಬಿದೆ ಅಂತ ಕೇಳಿದಾಗ ನನಗನ್ಸುತ್ತೆ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರಿಗೂ ಖುಷಿಯಾಗಿದೆ. ಎಲ್ಲ ಜನ ಬಂದ್ಬಿಟ್ಟು ತಿರ್ಗಾ ಸಿನಿಮಾ ನೋಡ್ತಿದ್ದಾರೆ, ಅದು ಭೀಮಾ ಸಿನಿಮಾಯಿಂದ ಸ್ಟಾರ್ಟ್ ಆಗಿದೆ. ಆಮೇಲೆ ಇದಾದಮೇಲೆ ನಾನು ಮುಂಚೆ ಹೇಳ್ದಂಗೆ ಲೈನಪ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಈಗ ಇವತ್ತು ಗಣೇಶ್ವರ್ ಸಿನಿಮಾ ರಿಲೀಸ್ ಆಗಿದೆ, ಆಮೇಲೆ ಪೌಡರ್ ಇದೆ, ಆಮೇಲೆ ನಮ್ಮ ಪೆಪ್ಪೆ ಇದೆ, ಆಮೇಲೆ ಮ್ಯಾಕ್ಸ್ ಇದೆ, ಭೈರತ್ರಿ ಅನ್ನೋದಲ್ಲಿದೆ, ಮಾರ್ಟಿನ್ ಇದೆ. ಸೊ ನಮ್ಮ ಇಡೀ ವರ್ಷ ಲೈನಪ್ ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾದು. ಸೊ ಜನ ಹಿಂಗೆ ಥಿಯೇಟ್ರಲ್ಲಿ ಇರ್ತಾರೆ ಅಂತ ನಾನು. ಸರ್, ಒಂದು ಸಿನಿಮಾ ಬರೀ ಸಿನಿಮಾಗಷ್ಟೇ ಸೀಮಿತವಾಗುತ್ತೆ ಭೀಮಾ ಸಿನಿಮಾ? ಈಗ ವಿಜಯ್ ಸರ್ ಕೂಡ ಹೌದು, ಈ ಡ್ರಗ್ಸ್ ಇದೆಲ್ಲದ್ರ ಬಗ್ಗೆ ಸಾಕಷ್ಟು ಒಂದು ರಿಸರ್ಚು ಮತ್ತು ಅದನ್ನ ಬಯಲಿಗೆ ಹೇಳುವಂಥ ಸಾಕಷ್ಟು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದ ಕಂಟೆಂಟ್ಗಳು ಬರೀ ಸಿನಿಮಾಗಷ್ಟೇ ಸೀಮಿತವಾಗಿದೆ, ಇದರ ರಿಯಲ್ ಲೈಫ್ನಲ್ಲೂ ಅವ್ರು ಅದನ್ನ ಮುಂದೆ ತರುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅದ್ರ ಬಗ್ಗೆ. ಸೊ ಅದೇ ತುಂಬ ಖುಷಿ ಇದೆ. ಆ್ಯಕ್ಚುಲಿ ನಾನು ಸಿನಿಮಾಗಿಂತ ಮುಂಚೆ ಜಾಸ್ತಿ ವೀಡಿಯೋಗಳು ನೋಡಿದೆ ನಾನು ನ್ಯೂಸಲ್ಲಿ. ಸೊ ಅದು ಹೆಂಗಿತ್ತಂದ್ರೆ ಎಷ್ಟು ರಿಸರ್ಚ್ ಮಾಡಿದ್ದಾರೆ ಈ ಟಾಪಿಕ್ ಬಗ್ಗೆ ಅಂದರೆ, ಇದನ್ನ ಬರೀ ಸಿನಿಮಾಗೋಸ್ಕರ ಮಾಡಿರೋ ಥರ ಕಾಣಿಸ್ತಿಲ್ಲ. ಅವರು ನಿಜವಾಗ್ಲೂ ಅಷ್ಟು ಏನೋ ಜವಾಬ್ದಾರಿ ತೊಗೊಂಡು ನಿಜವಾಗ್ಲೂ ಒಂದಷ್ಟು ಜನ ಲೈಫಲ್ಲಿ ಒಂದು ಡಿಫ್ರೆನ್ಸ್ ಮಾಡಬೇಕು ಅಂತ ಈ ಟಾಪಿಕ್ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ. ಅದರಿಂದ ಬರೀ ಕತೆ ಮಾಡಿದೆ, ನಿಜವಾಗ್ಲೂ ಅದು ಆ ವೀಡಿಯೋಗಳು ನೋಡ್ತಾ ಇದ್ದೆ, ಒಂದು ಪೊಲೀಸ್ ಸ್ಟೇಷನಿಂದ ಇರ್ಬೋದು, ಇಲ್ಲ ಒಂದು ಹಾಸ್ಪಿಟ್ಲ ಪಕ್ಕ ಇರ್ಬೋದು ಅನಿಸುತ್ತೆ, ಕಾಲೇಜ್ ಹತ್ರ ಇರ್ಬೋದು, ಅದನ್ನೆಲ್ಲ ರಿಸರ್ಚ್ ಮಾಡಿ ಆ ಜಾಗಗಳಿಗೆ ಹೋಗಿ ವೀಡಿಯೋ ತೆಗ್ದಿದಾರಲ್ಲ, ಅದನ್ನೆಲ್ಲ ಅದು ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ಆ್ಯಕ್ಟರು ಪಿಕ್ಚರ್ ಜೊತೆ ಇದನ್ನು ಕೂಡ ಅಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸುತ್ತೆ. ನೀವು ಕ್ಲಾಸಿಂದ ಮಾಸ್ ಆಗಿದ್ದೀರಾ ಪೆಪ್ಪೆ ಸಿನಿಮಾ ಬಗ್ಗೆ? ಆಸಿಂದ ಮಾಸ್ ಆ ಥರ ಏನಿಲ್ಲ. ಯಾವಾಗಲೂ ನನಗೂ ಏನಂದರೆ ಎಲ್ಲರೂ ನಾನು ಯಾವತ್ತೂ ಆ್ಯಕ್ಷನ್ ಪಿಕ್ಚರ್ ಮಾಡಿರಲಿಲ್ಲ, ಒಂದು ಕಂಪ್ಲೀಟ್ ಆ್ಯಕ್ಷನ್ ಪಿಕ್ಚರ್ ಜಾಸ್ತಿ ಫ್ಯಾಮಿಲಿ ಆಮೇಲೆ ರಾಮ್ ಕಾಮ್ಗಳು ಮಾಡಿದೆ. ಸೊ ಅದಕ್ಕೆ ಎಲ್ಲ ಒಂದ್ಸಲಿ ಒಂದು ಆ್ಯಕ್ಷನ್ ಮಾಡಬೇಕು ಅಂತ ಯಾವಾಗಲೂ ಕೇಳ್ಕೊತಾ ಇರುತ್ತೆ.
ಅದರಿಂದ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದೆಷ್ಟು ನಿರೀಕ್ಷೆ ಇದೆ ಅಂತ, ಯಾಕಂದ್ರೆ ಈಗ ಒಂದಷ್ಟು ಜನಕ್ಕೆಲ್ಲ ನೋಡ್ಬಿಟ್ಟು ಎಲ್ಲರೂ ಕೂಡ ಮೆಚ್ಕೋತಿದ್ದಾರೆ ನೇ ರಾಜ್ಕುಮಾರ್ ಮತ್ತೇನೋ ಮಾಡಕ್ ಹೊರಟಿದ್ದಾರೆ. ಸೊ ಅದ್ರ ನಿರೀಕ್ಷೆ. ಸೊ ಇದು ಆಕ್ಷನ್ ಕತೆ ಆದ್ರೇನು ಒಂದು ಒಳ್ಳೆ ಡ್ರಾಮಾ ಇದೆ ಈ ಸಿನಿಮಾದಲ್ಲಿ. ಸಾಕಷ್ಟು ವಿಷಯ ನಾವು ಕೂಡ ಈ ಸಿನಿಮಾದಲ್ಲಿ ಮಾತಾಡ್ತಿರ್ತೀವಿ. ಆಮೇಲೆ ಈ ವಿಷಯ ಆಮೇಲೆ ಸಾಕಷ್ಟು ಕ್ಯಾರೆಕ್ಟರ್ಗಳು ಕೂಡ ಈ ಸಿನಿಮಾದಲ್ಲಿವೆ. ಆಮೇಲೆ ಇದೊಂದು ನಂಗನ್ಸುತ್ತೆ ಒಂದು ಎಕ್ಸ್ಪೀರಿಯನ್ಸ್, ಒಂದು ನಮ್ಮ ಇತ್ತೀಚೆಗೆ ಬಂದ ಸಿನಿಮಾದಲ್ಲಿ ಇದು ಒಂದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಒಂದು ಭರವಸೆ. ಗ್ಲಿಮ್ಸ್ ನೋಡ್ತಾ ಇದ್ರೆ ವಿನಯ್ ಲೆಗಸಿ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಗ್ಲಿಮ್ಸ್ ನೋಡ್ತಾ ಇದ್ರೆ ಪೆಪೆ ಗ್ಲಿಮ್ಸ್ನ ವಿನಯ್ ಲೆಗಸಿ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಈ ಕಾಂಪ್ಲಿಮೆಂಟ್ಸ್ಗೆ ಏನು ಹೇಳ್ತೀರಾ? ಲೆಗಸಿ ಅದು ಲೆಗಸಿ ಆಗಿದ್ದೇ ಇರುತ್ತೆ. ನಾನು ಕಂಟಿನ್ಯೂ ಮಾಡೋದ್ರೆ ಯಾರು ಕಂಟಿನ್ಯೂ ಮಾಡಿದ್ರೆ ಅದು ಯಾವಾಗಲೂ ಲೆಗಸಿ ಆಗಿರುತ್ತೆ. ನಾನು ಏನಂದ್ರೆ ನಂದು ಏನಾಗುತ್ತೆ ನಾನು ಮಾಡ್ತೀನಿ ಅಷ್ಟೇ. ತುಂಬ ಖುಷಿಯಾಗಿದೆ ಇವಾಗ ವಿನಯ್ ಅವ್ರದ್ದೊಂದು ಸಿನಿಮಾ ನೋಡಿ. ಅವರ ಪೆಪೆ ಸಿನಿಮಾಗೆ ನಾನು ಕೂಡ ಇಷ್ಟ ನಿಂತ್ಕೊತೀನಿ. ಸಿನಿಮಾ ಬಗ್ಗೆ ಕೇಳ್ಪಟ್ಟೆ, ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಒಂದಷ್ಟು ಜನಕ್ಕಳನ್ನ ನೋಡಿದೆ. ವೆರಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆಮೇಲೆ ವಿನಯ್ಗೆ ಒಂದು ಆಕ್ಷನ್ ಮಾಡುವಂಥ ಒಂದು ಬೇರೆಯೇ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಆಸ ಡೈರೆಕ್ಟ್ ನೋಡಿದಾಗ. ನಾನು ಅದೇ ಹೇಳ್ತಾ ಇದ್ದೆ, ಅದನ್ನು ಬಿಡೋದು ಬೇಡ ಈಗ ಸದ್ಯಕ್ಕೆ. ಯಾಕಂದರೆ ಈಗ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾಗಳು ಅವ್ರು ಹೇಳ್ದಂಗೆ ಕೆಲವು ವಿಷಯನ ನಾವು ಒಡೆದೇ ಹೇಳಬೇಕು, ಕೆಲವು ವಿಷಯನ ನಮಗೆ ಬಾತಲ್ಲಿ ಹೇಳಬೇಕಾಗುತ್ತೆ. ಸೊ ವಿನಯ್ಗೆ ಅದು ನನ್ನ ಅನ್ಸುತ್ತೆ ಇನ್ ಫ್ಯೂಚರಲ್ಲೂ ಅದನ್ನು ಕಟ್ ಮಾಡ್ಕೊಳ್ಳೋದು ಬೇಡ. ಆ್ಯಕ್ಷನ್ ಓರಿಯೆಂಟೆಡ್ ಇಲ್ಲಿ ತುಂಬ ಸಾಫ್ಟ್ ಸಿನಿಮಾಗಳು ಬೇಡ ಅಂತ ನನ್ನ ರಿಕ್ವೆಸ್ಟು. ಯಾಕಂದರೆ ಎಷ್ಟೋ ಎಷ್ಟೋ ವಿಷಯಗಳನ್ನು ನೇರ ನೇರ ಒಡೆದಾಡ್ಕೊಂಡು ಹೇಳಬೇಕಾಗುತ್ತೆ. ಹಂಗಾಗಿ ಪ್ರತಿಯೊಬ್ಬ ಆ್ಯಕ್ಟಿವ್ ಒಂದು ಮೆಸೇಜ್ನ ಇಟ್ಕೊಂಡು ಮಾಡೋದ್ರಿಂದ ನಮ್ಗೆ ಅದು ದೊಡ್ಡಾಗುತ್ತೆ. ನಮ್ಗೆ ತುಂಬ ಖುಷಿಯಾಗಿದೆ ಇವತ್ತು, ಸ್ಪೆಷಲಿ ವಿನಯ್ ಅವ್ರು ಬಂದಿದ್ದು ನಮಗೆ ತುಂಬಾ ಖುಷಿ. ಸರ್, ಈ ಥರದ ಒಂದು ಕೊಲಾಬ್ರೇಷನ್ ಬಗ್ಗೆ ಬಹುಶಃ ಇದು ನಿಮ್ಮಿಂದಲೇ ಕೂಡ ಸ್ಟಾರ್ಟ್ ಆಗಿರುವಂಥದ್ದು. ಇಂಡಸ್ಟ್ರಿಗೆ ಹೇಗೆ ಭೀಮಾ ಒಂದು ಸ್ಟಾರ್ಟ್ಅಪ್ ಅನ್ನು ಕೊಟ್ಟರು ಅದೇ ರೀತಿ ಕೊಲಾಬ್ರೇಷನ್ ಈಗ ಪೆಪೆ ಮೀಟ್ಸ್ ಭೀಮಾ ಇರ್ಬೋದು ಅಥವಾ ಹಿಂದೆ ರಾಯಲ್ ಇರ್ಬೋದು. ಸೊ ಈ ಥರದ್ದು ಆಮೇಲೆ ಕೃಷ್ಣಂ ಪ್ರಣಯ ಸಖಿ ಕೂಡ ಇರ್ಬೋದು ಇದ್ರ ಬಗ್ಗೆ. ನಾವು ಸಿನಿಮಾದವರೆಲ್ಲ ಒಂದೇ ಯಾವಾಗಲೂ. ಸೊ ಹಾಗಾಗಿ ಒಬ್ಬರು ಒಬ್ಬರು ಬಿಟ್ಕೊಡಬಾರ್ದು. ನಾವೆಲ್ಲ ಒಗ್ಗಟ್ಟರಿದ್ದ ಅಲ್ಲಿ ಅದಕ್ಕೆ ಒಂದು ನ್ಯಾಯ ಸಿಗುತ್ತೆ. ಮತ್ತು ನಾವೇನೋ ಹೊಸ ಕೊಡಬಾರ್ದು ಕೂಡ, ನಾವೆಲ್ಲರೂ ಒಂದೇ ಪರಿವಾರ. ನಾವೆಲ್ಲ ಅದು ಹೇಳಿರೋದು ಸಿನಿಮಾ ಒಂದೇ ಕುಟುಂಬ, ನಾವು ಚೆನ್ನಾಗಿರಬೇಕು. ಸೊ ಅದನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಎಲ್ಲ ಎಲ್ಲ ಹೀರೋಗಳ ಅಭಿಮಾನಿಗಳು ಬಂದು ದಯಮಾಡಿ ಒಳ್ಳೆ ಒಳ್ಳೆ ಸಿನಿಮಾ ಬರ್ತಾ ಇದೆ, ಸಿನಿಮಾಗಳನ್ನು ನೋಡಿ ಅಷ್ಟೇ ಸಾಕು ನಮಗೆ. ಈಗ ನೋಡಿ ನೆಕ್ಸ್ಟ್ ಈಗ ಅದರ ನನಗೆ ಪೌಡರ್ ರಿಲೀಸ್ ಆಗ್ತಾ ಇದೆ, ಅದು ಒಳ್ಳೆ ಹ್ಯೂಮರ್ ಇದೆ. ಅಗೇನ್ ಅದ್ರ ಜೊತೆಗೇ ಪೆಪೆ ರಿಲೀಸ್ ಆಗ್ತಾ ಇದೆ, ಅದು ನೋಡಿದಾಗ ಅನ್ಸುತ್ತೆ ಏನೋ ವೈಬ್ರೆಂಟ್ ಆಗಿದೆ ಅಂತ. ಸೊ ಈಗೇನು ಭೀಮಕ್ಕೆ ಆಶೀರ್ವಾದ ಮಾಡಿದ್ರೆ ನಮ್ಮ ಸಿನಿಮಾ, ನನ್ನ ಸಿನಿಮಾ, ನನ್ನ ಕನ್ನಡ ಸಿನಿಮಾ ಅಂತ ನೀವು ಮುಂದೆ ಬನ್ನಿ. ಆವಾಗಲೇ ನಾವೇನು ಕನ್ನಡತನ ಎತ್ತಿಟ್ಟು ತೋರಿಸ್ಬೋದು. ನೀವುಗೆಲ್ಲ ಬಂದು ಆಶೀರ್ವಾದ ಮಾಡಿದ್ರೆ ನಾವು ಕಾಯ್ತಿರ್ತೀವಿ ಹೊರತು ನಾವಿನ್ನೇನು ಬಯಸೋದಿಲ್ಲ ನಿಮ್ಮಿಂದ. ನನಗೆ ಅನಿಸುತ್ತೆ ಪೆಪೆ ಸಿನಿಮಾ ಕೂಡ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಡೈರೆಕ್ಟ್ ಬಗ್ಗೆ ಕೇಳ್ಪಟ್ಟೆ, ಆಮೇಲೆ ಇವ್ರ ಎಫರ್ಟ್ ಬಗ್ಗೆ ಕೇಳ್ಪಟ್ಟೆ, ಅವರಮ್ಮ ನಮ್ಮ ಫೈಟ್ ಮಾಸ್ಟರ್ ಬಗ್ಗೆ ಮಾತಾಡಿದ್ರು, ನಮ್ಮ ಫೈಟ್ ಮಾಡಿಕೊಟ್ರು ನಮ್ಮ ಹೆಸರು, ನನ್ನೂ ಫೈಟ್ ಮಾಡಿದ್ರು ಅವರು. ಅದರ ಇನ್ನೊಬ್ರು ಡಿಫ್ರೆಂಟ್ ಇನ್ನೊಬ್ರು ಇದ್ರಲ್ಲಪ್ಪ ಆಲ್ಮೋಸ್ಟ್ ಎಲ್ಲ ಎಲ್ಲ ಫೈಟ್ ಮಾಸ್ಟರ್ಸು ಸೇರಿ ಎನರ್ಜಿ ಹಾಕಿ ಮಾಡಿದ್ದಾರೆ. ಆಲ್ಬೋ ಬಂದ ಸಿನಿಮಾ ಆಗ್ಬೋದು ಅಂತ ಎಲ್ಲ ಸಿನಿಮಾ ಏನೋ ಇದೆ, ವಿಶೇಷವಾಗಿದೆ. ಬಿಕಾಸ್ ಆ್ಯಕ್ಷನ್ ಒದಗಿ ಬಂದಿದೆ. ನನಗೆ ನಾನು ಪರ್ಸ್ನಲಿ ಅನಿಸ್ತು ಆ್ಯಸ್ ಎ ಡೈರೆಕ್ಟರ್ ಅದೇ ಹೇಳ್ತಿದ್ದೆ, ಇಲ್ಲ ಬಿಡೋದು ಬೇಡ ಅದನ್ನು ಅಂತ. ಸರ್, ಮಾಸ್ ಭೀಮನ್ಗೆ ಕ್ಲಾಸ್ ಆಡಿಯನ್ಸ್ ಕೂಡ ಜೈಕರ್ ಅದು ಆಶೀರ್ವಾದ. ನಿಜವಾಗ್ಲೂ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಂದು ಹೆಣ್ಮಕ್ಳು ನೋಡ್ತಾರೆ, ಒಂದು ಆಶೀರ್ವಾದ ನಿಜ. ತುಂಬ ಖುಷಿಯಾಗಿದೆ ನನಗೆ, ಹಬ್ಬನೂ ಮರೆತು ಬಂದು ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ ನನಗೆ ಅದು ಗೊತ್ತಿಲ್ಲ, ಮಾನು ದೇವ್ರ ಇಚ್ಛೆ ಅದು. ಕಲೆಕ್ಷನ್ ಎಲ್ಲ ಇವಾಗ ರಿವೀಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ರಿವೀಲ್ ಮಾಡೋಕ್ಕೆ ನಮ್ಮ ಪ್ರೊಡ್ಯೂಸರ್ ಕೊಡಲ್ಲ ಜಗದೀಶು. ಸೊ ಹಂಗಾಗಿ ಸುಮ್ಮನೆ ಇರಬೇಕು ಅವರನ್ನು, ಬರೀ ಕತೆ ರಿವೀಲ್ ಮಾಡಿದ್ದೀವಿ ಅಷ್ಟೊಂದು. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.